ಶ್ರೀಕ್ಷೇತ್ರ ಧರ್ಮಸ್ಥಳದ ಚತುರ್ದಾನಗಳಲ್ಲಿ ಅನ್ನದಾನವು ಕೂಡ ಅತ್ಯಂತ ಪ್ರಮುಖವಾದದ್ದು. ಅನಾದಿ ಕಾಲದಿಂದಲೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ದಾನ ಪರಂಪರೆಗಳಲ್ಲಿ ಅನ್ನದಾನವು ಕೂಡ ಅತ್ಯಂತ ಶ್ರೇಷ್ಠವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಪ್ರಸ್ತುತ ಧರ್ಮಾಧಿಕಾರಿಗಳಾದಂತಹ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಅನ್ನದಾನವು ವಿಶ್ವವಿಖ್ಯಾತೆಯನ್ನು ಪಡೆದಿದೆ ಮತ್ತು ಎಲ್ಲ ದೇವಸ್ಥಾನಗಳಿಗೆ ಮಾದರಿಯಾದಂಥ ರೀತಿಯಲ್ಲಿ ತಂತ್ರಜ್ಞಾನಗಳನ್ನು ಮತ್ತು ಯಂತ್ರೋಪಕರಣಗಳೊಂದಿಗೆ ಇಲ್ಲಿ ಅನ್ನದಾನವನ್ನು ಬಂದಂಥ ಎಲ್ಲ ಭಕ್ತರಿಗೆ ಉಣಬಡಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಹೋದರರಾದಂಥ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಅನ್ನಪೂರ್ಣದಲ್ಲಿ ಅನ್ನದಾನ ವ್ಯವಸ್ಥೆಯು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಪ್ರತಿದಿನವೂ ಕೂಡ ಇಲ್ಲಿ ಸರಾಸರಿ 20,000 ರಿಂದ 25,000 ವರೆಗೆ ಭಕ್ತರು ಶ್ರೀಕ್ಷೇತ್ರಕ್ಕೆ ಆಗಮಿಸ್ತಾರೆ. ಬಂದಂತಹ ಎಲ್ಲ ಭಕ್ತರು ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆದ ನಂತರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಅತ್ಯಂತ ಸಂತುಷ್ಟ ಭಾವನೆಯಿಂದ ಇಲ್ಲಿಂದ ಅವರು ನಿರ್ಗಮಿಸ್ತಾರೆ. ಶ್ರೀಕ್ಷೇತ್ರ ಧರ್ಮಸ್ಥಳದ ಈ ಅನ್ನಪೂರ್ಣ ಛತ್ರದಲ್ಲಿ ಸುಮಾರು 250 ಜನ ಕೆಲಸಗಾರರು ಸ್ವಾಮಿಗೆ ತನ್ನ ಒಂದು ಕಾಯಕದ ಸಮರ್ಪಣೆ ಅನ್ನುವಂತಹ ಮನೋಭಾವದಲ್ಲಿ ಮಂಜುನಾಥ ಸ್ವಾಮಿಯನ್ನು ಅನ್ನಪೂರ್ಣ ಛತ್ರದಲ್ಲಿ ಅನ್ನದಾನವನ್ನು ಮಾಡುವುದರ ಮೂಲಕ ಸ್ವಾಮಿಯನ್ನು ಕಾಣುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಸುಮಾರು 45 ವರ್ಷಗಳಿಂದ ನಿರಂತರವಾಗಿ ಈ ಅನ್ನಪೂರ್ಣದಲ್ಲಿ ದುಡಿಯುವಂತಹ ಸಿಬ್ಬಂದಿಗಳು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ. ಈ ಒಂದು ಅನ್ನಪೂರ್ಣದ ಈ ಒಂದು ಹಾಲಲ್ಲಿ ಎಟ್ ಎ ಟೈಮಿಗೆ ಸುಮಾರು 3,000 ಜನ ಇಲ್ಲಿ ಊಟಕ್ಕೆ ಕೂತ್ಕೊಳ್ಳುತ್ತಾರೆ. ಹಾಗೆ ಸುಮಾರು 15 ನಿಮಿಷಕ್ಕೆ ಊಟ ಮಾಡಿ ಏಳ್ತಾರೆ ಮತ್ತು ಸ್ವಚ್ಛವೂ ಕೂಡ ಆಗ್ತದೆ. ಈ ಒಂದು ಅನ್ನಪೂರ್ಣ ಛತ್ರದಲ್ಲಿ 2 ವಿಭಾಗಗಳನ್ನು ಮಾಡಬಹುದು. ಒಂದೇನು ಅಂತ ಹೇಳಿದ್ರೆ ಮೆಷಿನರಿಗಳು, ಸುಮಾರು 30%ನಷ್ಟು ಮೆಷಿನರಿಗಳ ಮೂಲಕ ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತದೆ. ಉಳಿದಂತಹ ಒಂದು 70% ನಮ್ಮ ಕೆಲಸಗಾರರು ಯಾರಿದ್ದಾರೆ ಸಿಬ್ಬಂದಿಗಳು, ಅವರ ಮೂಲಕ ಇಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತದೆ. ಯಂತ್ರೋಪಕರಣಗಳ ವಿಚಾರಗಳನ್ನು ನಾವು ತೆಕ್ಕೊಂಡ್ರೆ ಇಲ್ಲಿ ತರಕಾರಿ ಕಟ್ ಮಾಡುವಂತಹ 2 ಮೆಷಿನ್ಗಳಿವೆ. ಸರಾಸರಿ 1 ಗಂಟೆಗೆ 10 ಕ್ವಿಂಟಲ್ನಿಂದ 15 ಕ್ವಿಂಟಲ್ವರೆಗೆ ತರಕಾರಿಯನ್ನು ಕಟ್ ಮಾಡಬಹುದು. ಹಾಗೆ ಅಕ್ಕಿಯನ್ನು ನಾವು ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆಯು ಕೂಡ ಇಲ್ಲಿದೆ. ಪ್ರಸ್ತುತ ಕಳೆದ 3-4 ವರ್ಷಗಳಿಂದ ಉತ್ತಮ ಸೋನಾ ಮಸೂರಿ ಅಕ್ಕಿಯ ಅನ್ನಪ್ರಸಾದವನ್ನು ನಾವು ಎಲ್ಲರಿಗೂ ಕೂಡ ಉಣಬಡಿಸ್ತೇವೆ. ಸೋನಾ ಮಸೂರಿ ಅಕ್ಕಿ ಆಗಿದ್ದರೂ ಕೂಡ ಅದನ್ನು ನಾವು ಕ್ಲೀನ್ ಮಾಡಿಕೊಡುವಂತಹ ರೈಸ್ ಡಿಸ್ಟೋನರ್ ಇದೆ. ಗಂಟೆಗೆ ಸುಮಾರು 1,000 ಕೆಜಿಯಷ್ಟು ಅಕ್ಕಿಯನ್ನು ಕ್ಲೀನ್ ಮಾಡುವಂಥದ್ದು. ಇನ್ನು ಕಳೆದ 3 ವರ್ಷಗಳಿಂದ ಪೂಜ್ಯ ಹೆಗಡೆಯವರ ಮಾರ್ಗದರ್ಶನದಂತೆ ಬಂದಂಥ ಎಲ್ಲ ಭಕ್ತರಿಗೆ ನಾವು ಸ್ವೀಟನ್ನು ಬರ್ಫಿ ಪೀಸನ್ನು ನಾವು ಕೊಡ್ತಾ ಇದ್ದೇವೆ. ಈ ಬರ್ಫಿ ಮಾಡುವಂತಹ ಒಂದು ಯಂತ್ರ ಕೂಡ ಇದೆ. ದಿವಸಕ್ಕೆ ನಾವು ಸುಮಾರು 1 ಲಕ್ಷದ ಬರ್ಫಿ ಪೀಸನ್ನು ನಾವು ಇಲ್ಲಿ ಮಾಡ್ತೇವೆ ಯಂತ್ರದ ಸಹಾಯದೊಂದಿಗೆ. ಅದರ ಜೊತೆಗೆ ಬಂದ ಭಕ್ತರಿಗೆ ನಾವು ಶುದ್ಧ ನೀರನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಮಿನರಲ್ ಪ್ಲ್ಯಾಂಟು ಕೂಡ ಈ ಅನ್ನಪೂರ್ಣ ಛತ್ರದ ಮೇಲ್ಭಾಗದಲ್ಲಿ ಅಳವಡಿಸಿದ್ದೇವೆ. ಹಾಗೆ ಅನ್ನ ಸಾರು ಸಾಂಬಾರು ಏನು ನಾವು ಮಾಡ್ತೇವೆ ಅದಕ್ಕೆ ನಾವು ಶುದ್ಧೀಕರಿಸಿದ ನೀರನ್ನೇ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಅಂತಹ ಒಂದು ಪ್ಯೂರಿಫೈಡ್ ಪ್ಲ್ಯಾಂಟು ಕೂಡ ಇಲ್ಲಿದೆ. ಅದಲ್ಲದೆ ನೆಲವನ್ನು ಈ ಅನ್ನಪೂರ್ಣ ಛತ್ರದ ಒಂದು ಏನಿದೆ ನೆಲವನ್ನು ಕ್ಲೀನ್ ಮಾಡುವುದಕ್ಕಾಗಿ ಯಂತ್ರದ ಉಪಯೋಗವನ್ನು ಕೂಡ ಕಳೆದ 2 ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ಸುಮಾರು 8 ಜನ ಸಿಬ್ಬಂದಿಗಳ ಕೆಲಸವನ್ನು ಯಂತ್ರ ಮಾಡ್ತದೆ. ಅದರ ಜೊತೆಗೆ ವಿಶೇಷತೆ ಏನು ಅಂತ ಹೇಳಿದ್ರೆ ಕಳೆದ 40 ವರ್ಷಗಳಿಂದ ಇಲ್ಲಿ ಏನು ಅನ್ನ ಸಾರು ಸಾಂಬಾರು ಏನು ನಾವು ಮಾಡ್ತೇವೆ ಕಟ್ಟಿಗೆ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಕಳೆದ 20 ವರ್ಷಗಳಿಂದ ಸ್ಟೀಮ್ ಬಾಯ್ಲರ್ ಏನು ರನ್ ಆಗ್ತದೆ ಅದು ಬಾಯ್ಲರ್ ಮೂಲಕ, ಉದಾಹರಣೆಗೆ ಡೀಸೆಲ್ ಅನ್ನು ಉಪಯೋಗ ಮಾಡಿ ಕಟ್ಟಿಗೆಯನ್ನು ಉಪಯೋಗ ಮಾಡದೆ ಪರಿಸರ ಸಂರಕ್ಷಣೆ ಮಾಡುವುದರ ಜೊತೆಗೆ ಏನು ಡೀಸೆಲ್ನ ಮೂಲಕ ಆ ಒಂದು ಬಾಯ್ಲರ್ ನಡೀತದೆ. ಗಂಟೆಗೆ ಸುಮಾರು 850 ಲೀಟ್ರ್ ವಾಟರ್ ಹೀಟಾಗಿ ಸ್ಟೀಮಾಗಿ ಮೇಲ್ಭಾಗಕ್ಕೆ ಬಂದು ಅನ್ನ ಸಾರು ಸಾಂಬಾರನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಇಲ್ಲಿರುವಂಥ ಪಾತ್ರೆಗಳೇನಿವೆ ಅದು ಅನ್ನ ಸಾರು, ಉದಾಹರಣೆಗೆ ಸಾರು ಸಾಂಬಾರು ಕರಿ ಏನು ಮಾಡ್ತೇವೆ ಎಟ್ ಎ ಟೈಮಿಗೆ 50,000 ಜನ ಬಂದರೂ ಕೂಡ 40 ನಿಮಿಷಕ್ಕೆ ನಾವು
ರಸಮನ್ನ ಸಾಂಬಾರನ್ನ ಕರಿಯನ್ನ ಮಾಡುವಂತ ಸಾಮರ್ಥ್ಯದ ಬಾಯ್ಲರ್ ಪಾತ್ರೆಗಳು ಇಲ್ಲಿವೆ. ಅರ್ಧ ಗಂಟೆಗೆ ನಾವು ಸುಮಾರು 3,500 ಜನಕ್ಕೆ ಬೇಕಾಗುವಷ್ಟು ಅನ್ನವನ್ನು ಮಾಡುವಂತಹ ಪಾತ್ರೆಗಳು ಇಲ್ಲಿವೆ. ಸರಾಸರಿ ದಿವಸಕ್ಕೆ 20-25 ಕ್ವಿಂಟಲ್ ಅಕ್ಕಿಯ ಒಂದು ಅನ್ನವನ್ನು ನಾವು ಮಾಡಿ ನಾವು ಬಡಿಸುವಂಥ ಒಂದು ಕೆಲಸ ನಾವು ಮಾಡ್ತೇವೆ. ಸರಾಸರಿ ದಿವಸಕ್ಕೆ 4,000 ಲೀಟ್ರಷ್ಟು ಸಾರು, ಸುಮಾರು 2,500-3,000 ಲೀಟ್ರವರೆಗೆ ಸಾಂಬಾರು, ಸುಮಾರು 1,500-2,000 ಲೀಟ್ರವರೆಗೆ ಕರಿಯನ್ನು ನಾವು ಇಲ್ಲಿ ನಾವು ಕೊಡ್ತೇವೆ. ಸರಾಸರಿಯಾಗಿ ದಿನವೊಂದಕ್ಕೆ ಸುಮಾರು 1,000-1,000 ತೆಂಗಿನಕಾಯಿಯ ಒಂದು ಖರ್ಚು ಬರ್ತದೆ. ಸುಮಾರು 600 ಲೀಟ್ರ್ ಮಜ್ಜಿಗೆ. ಮಜ್ಜಿಗೆಯನ್ನು ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಇಲ್ಲಿಯ ಗೋಶಾಲೆ ಇದೆ, ಆ ಗೋಶಾಲೆಯಿಂದ ಬರುವಂಥ ಮಜ್ಜಿಗೆಯನ್ನು ನಾವು ಉಪಯೋಗ ಮಾಡ್ತೇವೆ. ಹಾಗಾಗಿ ಹೊರಗಡೆಯಿಂದ ನಾವು ಖರೀದಿ ಮಾಡುವುದಿಲ್ಲ. ಆಮೇಲೆ ಇಲ್ಲಿ ದಿವಸಕ್ಕೆ ಸುಮಾರು 200 ಕೆಜಿಯಷ್ಟು ಉಪ್ಪು ಬೇಕಾಗ್ತದೆ. ಸರಾಸರಿಯಾಗಿ ದಿವಸಕ್ಕೆ 200 ಕೆಜಿಯ ಉಪ್ಪಿನ ಬಳಕೆಯಾಗ್ತದೆ. ಹಾಗೆ 300 ಕೆಜಿಯವರೆಗೆ ತೊಗರಿಬೇಳೆ, ಬೆಲ್ಲ ಎಲ್ಲ ವಸ್ತುಗಳನ್ನು ನಾವು ಉಪಯೋಗ ಮಾಡ್ತೇವೆ. ಮತ್ತು ನಾವು ರಸಂ ಸಾಂಬಾರ್ ಕರಿ ಪೌಡ್ರ್ ಏನಿದೆ ಅದನ್ನು ಔಟ್ಸೋರ್ಸ್ ಆಗಿ ಹೊರಗಡೆಯಿಂದ ನಾವು ಅದನ್ನು ಖರೀದಿ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ನಾವು ಮಾಡೋದಕ್ಕೆ ಇನ್ನಷ್ಟು ಅದಕ್ಕೆ ಸಿಬ್ಬಂದಿಗಳ ಅಗತ್ಯ ಇರುವ ಕಾರಣ ಹೊರಗಡೆಯಿಂದ ನಾವು ಔಟ್ಸೋರ್ಸ್ ಆಗಿ ನಾವು ಅದನ್ನು ತೆಕ್ಕೊಳ್ತೇವೆ. ಅದಲ್ಲದೆ ಬಟ್ಟಲು ವಾಶ್ ಮಾಡುವಂತಹ ಡಿಶ್ ವಾಶು ಕೂಡ ಇಲ್ಲಿದೆ. ಗಂಟೆಗೆ ಒಂದು ಮೆಷಿನಲ್ಲಿ 1,750 ಪ್ಲೇಟನ್ನು ನಾವು ಇಲ್ಲಿ ವಾಶ್ ಮಾಡ್ಬೋದು. ಎರಡು ಮೆಷಿನ್ನ ಮೂಲಕ 3,500 ಪ್ಲೇಟನ್ನು ನಾವಿಲ್ಲಿ ವಾಶ್ ಮಾಡ್ತೇವೆ. ಒಂದು ಪ್ಲೇಟಿಗೆ ಸುಮಾರು 13 ಪೈಸಾ ಕಾಸ್ಟ್ ಬೀಳ್ತದೆ. ಹಾಗೆ ಶನಿವಾರ ಸಂಜೆಯಿಂದ ಸೋಮವಾರದವರೆಗೆ 2.5 ದಿವಸ ಅಥವಾ ಜನದಟ್ಟಣೆ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ನಾವು ಸ್ಟೀಲ್ನ ಏನು ಬಟ್ಟಲ್ನ ಬದಲಿಗೆ ಎಲೆಯನ್ನು ಉಪಯೋಗ ಮಾಡ್ತೇವೆ, ಪತ್ರಾವಳಿ. ಅದಕ್ಕೆ 90 ಪೈಸಾ ಒಂದು ಎಲೆಗೆ ಖರ್ಚಾಗುತ್ತೆ. ಮಂಗಳವಾರದಿಂದ ಶುಕ್ರವಾರದವರೆಗೆ ಅಥವಾ ಶನಿವಾರ ಬೆಳಿಗ್ಗೆಯವರೆಗೆ ನಾವು ಬಟ್ಟಲನ್ನು ಯೂಸ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಕಾಸ್ಟಿನ ಒಂದು ಉಳಿತಾಯಕ್ಕಾಗಿ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯೂ ಕೂಡ ಇಲ್ಲಿ ನಡೀತಾ ಇದೆ. ಅದಲ್ಲದೆ ಇನ್ನಿತರ ಪೂಜ್ಯ ಹೆಗಡೆಯವರು ಅಥವಾ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು ತಂತ್ರಜ್ಞಾನಗಳಿಗೆ ಏನಿದೆ, ಆಧುನಿಕತೆ ಏನಿದೆ ಅದನ್ನು ಬಳಸಿಕೊಳ್ಳೋ ಬಗ್ಗೆ ಅವರು ವಿಶೇಷವಾದಂಥ ಒಂದು ಒಲುಮೆಯನ್ನು ಅವರು ಯಾವ ಸಂದರ್ಭದಲ್ಲೂ ಕೂಡ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅಕ್ಕಿ ತೊಳೆದ ನೀರು ಸರಾಸರಿ ದಿವಸಕ್ಕೆ 10,000 ಲೀಟ್ರಷ್ಟು ಅಕ್ಕಿ ತೊಳೆದ ನೀರು ಸಿಗ್ತದೆ. ಅದು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ರೀಸೈಕಲ್ ಘಟಕವನ್ನು ಮಾಡಿ ಆ ನೀರನ್ನು ಕೂಡ ಮರುಬಳಕೆ ಮಾಡುವಂಥದ್ದಿರ್ಬೋದು. ಅಥವಾ ತ್ಯಾಜ್ಯ ದಿವಸಕ್ಕೆ ಸರಾಸರಿ 1,000-1,500 ಕ್ವಿಂಟಲ್ನಷ್ಟು, 1,500 ಕೆಜಿಯಷ್ಟು, ಸುಮಾರು 1.5 ಟನ್ನಷ್ಟು ತ್ಯಾಜ್ಯ ಸಿಗುತ್ತೆ. ಆ ತ್ಯಾಜ್ಯವನ್ನು ನಾವು ಡಿಕಾಂಪೋಸ್ಟ್ ಮಾಡಿಸಿ ಅದರಿಂದ ವರ್ಮಿ ಕಾಂಪೋಸ್ಟ್ ಕೂಡ ಮಾಡ್ತೇವೆ. ಸರಾಸರಿ ತಿಂಗಳಿಗೆ 1.5 ಟನ್ನಷ್ಟು ವರ್ಮಿ ಕಾಂಪೋಸ್ಟ್ ಕೂಡ ಸಿಗ್ತದೆ. ಆ ವರ್ಮಿ ಕಾಂಪೋಸ್ಟನ್ನು ನಾವು ಇಲ್ಲಿಯ ಕೃಷಿಗೆ ಸಂಬಂಧಪಟ್ಟ ಹಾಗೇನೆ ಕೃಷಿ ತೋಟಗಳಿಗೆ ನಾವು ಉಪಯೋಗ ಮಾಡ್ತೇವೆ. ಅದಲ್ಲದೆ ಇಲ್ಲಿಯ ನೀರಿನ ಬಳಕೆಯ ಬಗ್ಗೆ, ಸರಾಸರಿ ದಿವಸಕ್ಕೆ 1-2 ಲಕ್ಷ ಲೀಟ್ರಷ್ಟು ವಾಟರನ್ನು ನಾವು ಬಳಕೆ ಮಾಡ್ತೇವೆ. ಆ ನೀರು ಇಲ್ಲಿಯ ಕ್ಷೇತ್ರದಲ್ಲಿರುವಂಥ ಎಸ್ಟಿಪಿಗೆ ಹೋಗಿ ಅಲ್ಲಿ ಅದು ರೀಸೈಕಲ್ ಆಗಿ ಕೃಷಿಗೆ ಪೂರಕವಾಗಿ ಅದನ್ನು ನಾವು ಬಳಸಿಕೊಳ್ತೇವೆ. ಹಾಗಾಗಿ ಇಲ್ಲಿಯ ತ್ಯಾಜ್ಯ ಇರ್ಬೋದು ಅಥವಾ ನೀರಿರ್ಬೋದು ಇದೆಲ್ಲವನ್ನು ಕೂಡ ಮರುಬಳಕೆ ಮಾಡುವಂಥ ಕೆಲಸ ಕೂಡ ಇಲ್ಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಇನ್ನೊಂದು ಇಲ್ಲಿಯ ಸ್ವಚ್ಛತೆ, ಕ್ಷೇತ್ರದ ಶ್ರೀಕ್ಷೇತ್ರ ಧರ್ಮಸ್ಥಳದ ವಿಶೇಷತೆ ಏನು ಅಂತ ಹೇಳಿದ್ರೆ ಸ್ವಚ್ಛತೆ. ಹಾಗಾಗಿ ಈ ಅಡುಗೆ ಕೋಣೆ ನೀವು ಕಾಣಬಹುದು ಅಥವಾ ಊಟದ ಹಾಲನ್ನು ಕಾಣಬಹುದು. ಇಲ್ಲಿ ಆ ಸ್ವಚ್ಛತೆಗಾಗಿಯೇ ಸುಮಾರು 30 ಜನ ಸಿಬ್ಬಂದಿಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಮತ್ತು ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳಲ್ಲಿ ಕಾಣುವಂಥದ್ದೇನು ಅಂತ ಹೇಳಿದ್ರೆ ಏನು ಅನ್ನದಾನ ವ್ಯವಸ್ಥೆ ಅದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳಿರುವಂತಹ ಒಂದು ಬದ್ಧತೆ, ಅವರಲ್ಲಿರುವಂತಹ ಸ್ವಾಮಿನಿಷ್ಠೆ, ಅವರಲ್ಲಿರುವಂತಹ ಒಂದು ವಿಶೇಷವಾಗಿ ಏನು ಪೂಜ್ಯರ ಮೇಲೆ ಅಥವಾ ಪೂಜ್ಯರ ಕುಟುಂಬದವರ ಮೇಲೆ ಇರುವಂತಹ ಭಕ್ತಿ, ಶ್ರದ್ಧೆಯ ಪ್ರತೀಕವಾಗಿ ಆ ಕೆಲಸದಲ್ಲಿ ಅವರು ಅದನ್ನು ತೋರ್ಪಡಿಸ್ತಾರೆ. ಮೌನ ಕ್ರಾಂತಿಯನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಕಳೆದ ವರ್ಷ ಇಡೀ ವರ್ಷದಲ್ಲಿ ಸುಮಾರು 65.5 ಲಕ್ಷ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಸಂತೋಷಗೊಂಡು ಹೋಗಿದ್ದಾರೆ. ನಮ್ಮ ಊಟದ ಮೆನುವಿನ ಬಗ್ಗೆ ಹೇಳೋದಿದ್ದರೆ ಇಲ್ಲಿ ಒಂದು ಸ್ವೀಟನ್ನು ನಾವು ಕೊಡ್ತೇವೆ, ಹಾಗೆ ಒಂದು ಕರಿ ಇರ್ತದೆ, ಅನ್ನ ಸಾರು, ಅನ್ನ ಸಾಂಬಾರು, ಮಜ್ಜಿಗೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತೀಯ ಒಂದು ಊಟದ ವ್ಯವಸ್ಥೆಯನ್ನು ಕ್ಷೇತ್ರದಲ್ಲಿ ಪೂಜ್ಯರ ಒಂದು ಮಾರ್ಗದರ್ಶನ ಆಗ್ತದೆ.
ಪೂಜ್ಯರ ಜೊತೆಗೆ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರಿರ್ಬೋದು, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿರ್ಬೋದು, ಶ್ರೀಯುತ ಸುರೇಂದ್ರ ಕುಮಾರ್ ಅವರಿರ್ಬೋದು, ಹಾಗೆ ಅನಿತಾ ಸುರೇಂದ್ರ ಕುಮಾರ್ ಅವರಿರ್ಬೋದು, ರಾಜೇಂದ್ರ ಕುಮಾರ್ ಅವರಿರ್ಬೋದು, ಅದರ ಜೊತೆಗೆ ಪೂಜ್ಯ ಹೆಗಡೆಯವರ ಎಲ್ಲ ಕುಟುಂಬದ ಸದಸ್ಯರು ಕೂಡ ಇಲ್ಲಿಗೆ ಬಂದು ಭಕ್ತರೊಟ್ಟಿಗೆ ಅವರು ಅನುಭವವನ್ನು ಅಥವಾ ಅವರ ಭಕ್ತರ ಅನುಭವವನ್ನು ಕೇಳಿಕೊಂಡು ಬದಲಾವಣೆಗಳನ್ನು ತರುವಂಥದ್ದಿರ್ಬೋದು, ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳಿಕೆ ನನಗೆ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮೊಟ್ಟಿಗೆ ಇಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಭರತ್ ಕುಮಾರ್ ಅವರಿರ್ಬೋದು, ಭರತ್ ಜೈನ್ ಅವರಿರ್ಬೋದು, ಭರತ್ ರಾಜ್ ಅವರು, ಮೇಲುಚಾರಕರಾದಂಥ ಬಾಬು, ರಾಜು, ಅಪ್ಪು, ಹಾಗೆ ಶ್ರೇಣಿಕ್, ಇವರೆಲ್ಲರೂ ಕೂಡ ಈ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಅವರು ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ, ಒಟ್ಟಾಗಿ ಹೇಳುವುದಿದ್ದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಅನ್ನಪೂರ್ಣ ಛತ್ರದಲ್ಲಿ ಅನ್ನಬ್ರಹ್ಮನ ಸಾನ್ನಿಧ್ಯ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ, ಶ್ರೀ ಕ್ಷೇತ್ರದಲ್ಲಿ 365 ದಿವಸ ಕೂಡ ಅನ್ನದಾನ ನಡೀತದೆ, ಅದರಲ್ಲಿ 2 ರಾತ್ರಿ ಮಾತ್ರ ಅನ್ನದಾನ ಇಲ್ಲಿ ನಡೆಯುವುದಿಲ್ಲ. ಒಂದು ಲಕ್ಷ ದೀಪೋತ್ಸವದ ಕೊನೆಯ ದಿವಸದ ರಾತ್ರಿ ಇಲ್ಲಿ ಅನ್ನದಾನ ಇರುವುದಿಲ್ಲ, ಇನ್ನೊಂದು ಶಿವರಾತ್ರಿಯ ರಾತ್ರಿ ಇಲ್ಲಿ ಅನ್ನಪ್ರಸಾದ ಕೊಡುವಂಥದ್ದಿಲ್ಲ. ಅದು ಬಿಟ್ಟರೆ ವರ್ಷದ 365 ದಿವಸದ ಎಲ್ಲ ಸಂದರ್ಭಗಳು ಕೂಡ ಅನ್ನಪ್ರಸಾದ ಇಲ್ಲಿ ನಡೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ.